ನಮಸ್ತೆ ಕರ್ನಾಟಕ, ಅಮ್ಮನ ಕೈ ರುಚಿಗೆ ಸ್ವಾಗತ. ನಾನು ಪ್ರತಿಮಾ. ನೋಡಿ, ಜಿಲೇಬಿ ಅಂದರೆ ಯಾರು ಇಷ್ಟ ಆಗಲ್ಲ? ಮನೇಲಿ ಎಲ್ಲರಿಗೂ ಇಷ್ಟಪಟ್ಟು ತಿಂತಾರೆ, ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ, ದೊಡ್ಡವರು ಇಷ್ಟಪಟ್ಟು ತಿಂತಾರೆ. ಇದನ್ನು ನಾವು ಈಸಿಯಾಗಿ ಮನೇಲೇ ಮಾಡ್ಕೋಬೋದು, ಹೊರಗಡೆ ತರೋದಕ್ಕಿಂತ ನಾವು ಮನೇಲೇ ಆರಾಮಾಗಿ ಮಾಡ್ಕೊಂಡು ತಿನ್ಬೋದು, ಮನೇಲೇ ಈಸಿಯಾಗಿ ಮಾಡ್ಬೋದು. ಇದು ಯಾರು ಬೇಕಾದರೂ ಮಾಡ್ಬೋದು. ಜಿಲೇಬಿ ಮೇಕರಲ್ಲಿ ಅಥವಾ ಖಾಲಿ ಕ್ಲಾತ್ ತೊಗೊಳ್ಬೋದು, ಒಂದು ಕಾಟನ್ ಬಟ್ಟೆ ಒಂದು ತೊಗೊಂಡು ಅದರಲ್ಲಿ ಆರಾಮಾಗಿ ನಾವು ಮಾಡ್ಕೋಬೋದು. ಇದನ್ನು ತುಂಬ ಈಸಿ ರೆಸಿಪಿ ಇದೆ, ಎಲ್ಲರಿಗೂ ಇಷ್ಟ ಆಗುತ್ತೆ, ಮಕ್ಕಳಿಗೂ ತುಂಬ ಇಷ್ಟ ಆಗುತ್ತೆ. ಮನೇಲಿ ಒಂದ್ಸರಿ ಟ್ರೈ ಮಾಡಿ ನೋಡಿ ಯಾವ ಥರ ಮಾಡೋದು ಅಂತ. ನಾನು ಇಂದ ವೀಡಿಯೋಲಿ ತೋರಿಸ್ತಾ ಇದ್ದೀನಿ. ಈ ವಿಡಿಯೋ ನೋಡೋದಕ್ಕೆ ಮುಂಚೆ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲೋ ಅವ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ, ನಾನಿವತ್ತು ಜಿಲೇಬಿ ಮಾಡ್ತಾಯಿದ್ದೀನಿ. ಜಿಲೇಬಿ ನಾನು ಇನ್ಸ್ಟೆಂಟಾಗಿ ಮಾಡ್ತಾಯಿದ್ದೀನಿ. ಯಾರನ್ನ ಗೆಸ್ಟ್ ಬಂದಾಗ ಬೇಗ ಮಾಡಬೇಕು ಅಂತ ಇರೋರಾದರೆ, ಸ್ವೀಟ್ ಏನಾದರೂ ಮಾಡಬೇಕು ಅಂತಿರೋರಾದರೆ ಅರ್ಜೆಂಟಾಗಿ ಆಗುತ್ತೆ, ಬೇಗನೂ ಆಗುತ್ತೆ. ಒಂದು 10 ಮಿನಿಟ್ಸಲ್ಲಿ ಮಾಡೋವಂಥದ್ದು ಜಿಲೇಬಿ. ನಾನಿಲ್ಲಿ ಪೌಡರ್ ತೊಗೊಂಡಿದ್ದೀನಿ. ನಾನು ಪೌಡರ್ನ ನಾನು ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ. ಇದು ನಾನೀಗ ಒಂದು ಬೌಲ್ಗೆ ಹಾಕ್ಕೊಳ್ತೀನಿ. ನೋಡಿ, ಹಾಕಿಟ್ಕೊಂಡಿದ್ದೀನಿ ಬೌಲ್ಗೆ. ಇದಕ್ಕೆ ಈ ಪೌಡರ್ಗೆ ನಾವು ಸ್ವಲ್ಪ ಫುಡ್ ಕಲರ್ನ ಹಾಕ್ಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಅರ್ಜೆಂಟಾಗಿ ಬೇಕಾದರೆ ನಾವು ಈ ಥರ ಮಾಡ್ಕೋಬೋದು, ಬೇಗನೇ ಆಗುತ್ತೆ, ಟೇಸ್ಟಾಗೂ ಇರುತ್ತೆ. ಇದು ಇಲ್ಲ, ಟೈಮ್ ಏನಾದರೂ ಇದ್ದರೆ, ಟೈಮ್ ಇದ್ದರೆ ನಾವು ಉದ್ದಿನ ಬೇಳೆನ ನೆನೆಸಿ ನಾವು ಮಾಡ್ಕೋಬೋದು, ಅದು ಚೆನ್ನಾಗಿರುತ್ತೆ. ಇದು ಒಂದ್ಸಲ ಒಮ್ಮೆ ಟ್ರೈ ಮಾಡಿ ನೋಡಿ ಈ ಥರ ರೆಸಿಪಿನ. ಇದನ್ನು ಈ ಥರ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು, ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ನೀರು ಕರೆಸ್ಕೊಳ್ಳಿ. ತುಂಬ ತೆಳು ಮಾಡ್ಕೋಬಾರ್ದು. ನೋಡಿ, ಇಷ್ಟು ಅಳತೆಯಲ್ಲಿ ಮಾಡಿಕೊಂಡ್ರೆ ಸಾಕಾಗುತ್ತೆ. ನೋಡಿ, ಇಷ್ಟಿರಲಿ, ಈ ಥರ ರೆಡಿ ಮಾಡಿಟ್ಕೊಳ್ಳಿ. ನಾವು ಇದನ್ನು ಈಗ ಜಿಲೇಬಿ ಮೇಕರ್ ಅಂತ ಬರುತ್ತೆ ನೋಡಿ, ಈ ಥರ ಒಂದು ಬಾಟಲ್ ಬರುತ್ತೆ, ಇದನ್ನು ತೊಗೊಂಡು ನೀವು ಈಸಿಯಾಗಿ ಮಾಡ್ಕೋಬೋದು. ಅಥವಾ ಇದು ಇಲ್ಲ ಅಂದರೆ ನೀವು ಕಾಟನ್ ಬಟ್ಟೆ ಇರುತ್ತಲ್ಲ, ವೈಟು ಅಥವಾ ಯಾವುದನ್ನು ಕಲರ್ ಬಟ್ಟೆ ಆದರೂ ಪರವಾಗಿಲ್ಲ, ಅದರಲ್ಲಿ ನೀವು ಸಣ್ಣ ಹೋಲ್ ಮಾಡಿ ಆ ಬಟ್ಟೆಲಿ ನೀವು ಹಾಕ್ಕೊಂಡು ನೀವು ಜಿಲೇಬಿ ಮಾಡಬೇಕಾಗುತ್ತೆ. ಈ ಥರದ್ರಲ್ಲಿ ಮಾಡಿದ್ರೂ ತುಂಬ ಈಸಿ ಆಗುತ್ತೆ. ನಾವು ಇದನ್ನು ಇದರೊಳಗಡೆ ಹಾಕ್ಕೊಳ್ತೀನಿ ನಾನು. ನೋಡಿ, ನಾವು ಇದರಲ್ಲಿ ಹಾಕಿಟ್ಕೊಂಡಿದ್ದೀನಿ, ಇದು ರೆಡಿಯಾಗಿದೆ. ನಾವು ಇದನ್ನು ಇಟ್ಕೊಳ್ಳೋಣ, ಇಲ್ಲಿ ಸೈಡಲ್ಲಿ ಇಟ್ಕೊಳ್ಳೋಣ. ಈಗ ನಾವು ಇದಕ್ಕೆ ಸಕ್ಕರೆ ಪಾಕ ಮಾಡಿಕೊಳ್ಳೋಣ. ನೋಡಿ, ನಾನು ಇದಕ್ಕೆ 100 ಗ್ರಾಮ್ಸ್ ಇತ್ತು ಪೌಡರು, 100 ಗ್ರಾಮ್ಸ್ ಪೌಡರ್ಗೆ ನಾನು ಇಲ್ಲಿ 1/2 kg ಆಗೋಷ್ಟು ಸಕ್ಕರೆ ತೊಗೊಂಡಿದ್ದೀನಿ. ಇದು 1/2 kg ಸಕ್ಕರೆಗೆ ನಾವು ಒಂದು 150 ml ನೀರು ಹಾಕಿ ನಾವು ಇದನ್ನು ಕುದಿಸ್ಕೊಳ್ಳೋಣ. ಸಕ್ಕರೆ ನಾವು ಪಾಕ ಮಾಡ್ಕೊಳ್ಳೋಕ್ಕೆ ನೀರು ಹಾಕ್ತಾಯಿದ್ದೀನಿ. ಒಂದು ಸ್ವಲ್ಪ ಒಂದು ಅಂಟೇಳೆ ಪಾಕ ಬಂದರೆ ಸಾಕು, ಇದು ತುಂಬ ಏನು ಪಾಕ ಬರೋ ಅವಶ್ಯಕತೆ ಇಲ್ಲ. ಇದು ಚೆನ್ನಾಗಿ ಬಾಯ್ಲ್ ಆಗಬೇಕು. ಇದಕ್ಕೆ ನಾನು ಒಂದು 1/4 ಗಾತ್ರದ ನಿಂಬೆಹಣ್ಣು, ನಿಂಬೆಹಣ್ಣಿನ ರಸನ ಹಾಕ್ಕೊಳ್ತಾ ಇದ್ದೀನಿ. ಇದು ಚೆನ್ನಾಗಿ ಬಾಯ್ಲ್ ಆಗಬೇಕೀಗ. ಇದು ಫ್ಲೇವರ್ಗೆ ನಾನು ಒಂದೆರಡು ಏಲಕ್ಕಿನ ಹಾಕ್ಕೊಳ್ತೀನಿ. ನೋಡಿ, ಸಕ್ಕರೆ ಪಾಕ ಬಂದಿದೆ, ಒಂದೆಳೆ ಪಾಕ ಬಂದಿದೆ. ಇದು ಒಂದೊಳ್ಳೆ ಪಕ್ಕ ಬಂದರೆ ಸಾಕಾಗುತ್ತೆ. ಇದು ಈಗ ನಾನು ಇದನ್ನು ಸ್ಟೌ ಆಫ್ ಮಾಡ್ಕೊಳ್ತೀನಿ. ನಾನೀಗ ಅದನ್ನು ಫ್ರೈ ಮಾಡೋದಕ್ಕೆ ಎಣ್ಣೆನ ಇಟ್ಕೊಳ್ತೀನಿ ಬೇರೆ ಪಾನಲ್ಲಿ. ಒಂದು ಪಾನಲ್ಲಿ ಆಯಿಲ್ ಕಾಯೋಕ್ಕಿಟ್ಟಿದ್ದೀನಿ ನಾನು. ನಾನೀಗ ಜಿಲೇಬಿನ ಹಾಕ್ಕೊಳ್ಳೋಣ ಒಂದೊಂದೇ. ನಿಮ್ಗೆ ಯಾವ ಥರ ಶೇಪ್ ಬೇಕೋ ಆ ಶೇಪಲ್ಲಿ ನೀವು ಹಾಕ್ಕೋಬೋದು.
ನೋಡಿ, ಅದು ಹಾಕಿದ ತಕ್ಷಣ ಟರ್ನ್ ಮಾಡಿಬಿಡಿ. ಒಂದು ಸ್ವಲ್ಪ ಬೇಯಬೇಕು, ಬೆಂದಾದ್ಮೇಲೆ ನಾವು ಟರ್ನ್ ಮಾಡ್ಕೊಳ್ಳೋಣ. ನೋಡಿ ಹಾಕಿದಾಗ ಎಷ್ಟು ಸಣ್ಣ ಇತ್ತು ಅಂತ ನಾವು ನೋಡಿ, ಹಾಕಿದಾಗ ಎಷ್ಟು ಸಣ್ಣ ಇತ್ತು, ಈಗ ನೋಡಿ ಎಷ್ಟು ದಪ್ಪ ಆಗ್ತಾ ಇದೆ. ಅದು ಸೈಜ್ ಡಬಲ್ ಆಗುತ್ತೆ. ಅದು ಸ್ವಲ್ಪ ಫ್ರೈ ಆದ್ಮೇಲೆ ನಾವು ಇದನ್ನ ಟರ್ನ್ ಮಾಡ್ಕೊಳ್ಬೇಕು. ಆಗಿದೆ, ಈಗ ನಾವು ಇದನ್ನ ತಕ್ಕೊಳ್ಳೋಣ. ನೋಡಿ ಜಿಲೇಬಿ ರೆಡಿಯಾಗಿದೆ. ಈಗ ನಾವು ಈ ಜಿಲೇಬಿನ ನಾವು ಮಾಡಿಟ್ಕೊಂಡಿರುವಂಥ ಸಕ್ಕರೆ ಪಾಕಕ್ಕೆ ಹಾಕಿ ಒಂದು 1 ನಿಮಿಷ ಬಿಟ್ಟು ಅದನ್ನು ನಾವು ತೆಗಿಬೇಕು. ನೋಡಿ ಅದರಲ್ಲಿ ಹಾಕ್ಕೊಳ್ತೀನಿ. ಹಾಕ್ಕೊಂಡು 1 ನಿಮಿಷ ಬಿಟ್ಟು ಅದನ್ನು ನಾವು ತಕ್ಕೊಳ್ಳೋಣ. ಸಕ್ಕರೆ ಪಾಕದಲ್ಲಿ ಹಾಕಬೇಕು. ಸಕ್ಕರೆ ಪಾಕ ತುಂಬ ತಣ್ಣಗಾಗಬಾರ್ದು, ಒಂದು ಸ್ವಲ್ಪ ಬೆಚ್ಚಗಿರಬೇಕು. ಇದರಲ್ಲಿ ಹಾಕಿ 1 ನಿಮಿಷ ಬಿಟ್ಟು ನಾವು ಇದನ್ನು ತೆಗೆದು ಬೇರೆ ಪ್ಲೇಟಿಗೆ ನಾವು ಹಾಕಿಟ್ಕೊಳ್ಳೋಣ. ತೆಗೆದು ಈಗ ನಾನು ಬೇರೆ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. ತುಂಬ ಟೇಸ್ಟಾಗಿರುತ್ತೆ, ಮಕ್ಕಳಿಗಂತೂ ತುಂಬ ಇಷ್ಟಪಟ್ಟು ತಿಂತಾರೆ ಇದನ್ನು, ದೊಡ್ಡವ್ರಿಗೂ ಇಷ್ಟ ಆಗುತ್ತೆ. ಅದೇ ಥರ ಎಲ್ಲನೂ ನಾವು ಸಕ್ಕರೆ ಪಕ್ಕದಲ್ಲಿ ನಾವೇ 1 ನಿಮಿಷದಲ್ಲಿ ನೆನೆಸಿ ಇದನ್ನು ನಾವು ರೆಡಿ ಮಾಡ್ಕೊಳ್ಬೋದು. ಹೊರಗಡೆ ತರೋದಕ್ಕಿಂತ ನಾವು ಮನೇಲೇ ಈಸಿಯಾಗಿ ಮಾಡ್ಕೋಬೋದು, ಮತ್ತು ನಾವು ಬೇಕಾದಷ್ಟು ಕೂಡ ತಿನ್ಬೋದು. ಹೊರಗಡೆ ಅಂತಂದರೆ ನಾವು 1 ಪೀಸ್ 2 ಪೀಸ್ ತಿಂತೀವಿ ಅಷ್ಟೇ, ಮನೇಲಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೀವು ತಿನ್ಬೋದು. ಈ ಥರ 1 ನಿಮಿಷ ಹಾಕ್ಕೊಂಡು ಸಕ್ಕರೆ ಪಕ್ಕದಲ್ಲಿ ಅದ್ದಿ ನಾವು ತೆಗೆದು ಇಟ್ಕೋಬೇಕು ಹೊರಗಡೆ. ರುಚಿಯಾದ ಜಿಲೇಬಿ ರೆಡಿಯಾಗಿದೆ. ನೋಡಿದ್ರಲ್ಲ ಯಾವ ರೀತಿ ಮಾಡೋದಂತ, ತುಂಬ ಸಿಂಪಲ್ ರೆಸಿಪಿ ಇದು, ಮನೇಲೇ ಮಾಡ್ಕೋಬೋದು. ತುಂಬ ಟೇಸ್ಟಾಗಿರುತ್ತೆ, ಮಕ್ಕಳಿಗೂ ತುಂಬ ಇಷ್ಟ ಆಗುತ್ತೆ. ಮನೇಲಿ ಒಂದ್ಸರಿ ಟ್ರೈ ಮಾಡಿ, ಟೇಸ್ಟ್ ಮಾಡಿ, ಕಮೆಂಟ್ ಮಾಡಿ ನನಗೆ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.